ಇವತ್ತು ನಾನು ಎಸ್ ಪಿ ಹಾಸನ್ ಮತ್ತು ಅವರ ಅಧಿಕಾರಿ ಜೊತೆ ಡೀಟೇಲ್ವಾಗಿ ಚರ್ಚೆ ಮಾಡಿದ್ದೀನಿ. ಈ ತನಿಖೆ ಯಾವ ಥರ ಆಗಬೇಕು, ನಿಷ್ಪಕ್ಷವಾಗಿ ಇಂಪಾರ್ಷಿಯಲಿ ಕೆಲಸ ಆಗಬೇಕು, ಸೈಂಟಿಫಿಕ್ ಹಾಗೂ ಟೆಕ್ನಿಕಲ್ ಎವಿಡೆನ್ಸ್ ಸೆಲೆಕ್ಟ್ ಮಾಡಿ ಆರೋಪಿಗೆ ದಸ್ತಗಿರಿ ಮಾಡಬೇಕು ಅಂತ ನಾನು ವಿವರವಾದ ಸೂಚನೆ ಕೊಟ್ಟಿದ್ದೀನಿ. ಈಗ ನಮಗೆ ಆರೋಪಿ ಬಗ್ಗೆ ಸ್ವಲ್ಪ ಮಾಹಿತಿ ಇದೆ. ನಮ್ಮ ಮೂರು ತಂಡ ಅವರಿಗೆ ದಸ್ತಗಿರಿ ಮಾಡಲಿಕ್ಕೆ ಹೋಗಿದ್ದಾರೆ. ನನಗೆ ವಿಶ್ವಾಸ ಇದೆ ಕಿ ನಾವು ಬೇಗ ಆರೋಪಿಗೆ ದಸ್ತಗಿರಿ ಮಾಡಿ ಈ ಕೇಸಲ್ಲಿ ಸರಿಯಾಗಿ ತನಿಖೆ ಮಾಡಿ ಚಾರ್ಜ್ಶೀಟ್ ಕೊಟ್ಟು ಆರೋಪಿಗೆ ಶಿಕ್ಷೆ ಆಗಬೇಕು ಅಂತ ಒಂದು ಸರಿ ತನಿಖೆ ಮಾಡ್ತೀವಿ. ಸರ್, ಈಗ ಪೊಲೀಸ್ ಅಧಿಕಾರಿ ಒಬ್ಬರ ಮೇಲೆ ಆರೋಪ ಬಂದಿತ್ತು, ಒಬ್ಬರಿಗೆ ನೋಟಿಸ್ ಕೊಟ್ಟಿದ್ದಾರೆ ಸರ್, ಇನ್ನಿಬ್ಬರು ಇವರದ್ದೇನೋ ಆರೋಪ ಮಾಡಿದ್ರು, ಅದ್ರ ಬಗ್ಗೆ ಏನಿತ್ತು? ಈಗ ಅವ್ರದ್ದು ಒಬ್ಬರ ಬಗ್ಗೆ ನಾವು ಈಗಾಗಲೇ ಇನ್ಕ್ವೈರಿ ಮಾಡಲಿಕ್ಕೆ ಆದೇಶ ಕೊಟ್ಟಿದ್ದೀವಿ. ಬೇರೆ ಏನಾದರೂ ಇದ್ದರೆ ನಾವು ಆಮೇಲೆ ಹೇಳ್ತೀವಿ. ಬಟ್ ಈಗಾಗಲೇ ಒಬ್ಬರ ಆರೋಪಿಗೆ ನಾವು ಅವ್ರ ಬಗ್ಗೆ ಇನ್ಕ್ವೈರಿ ಪೊಲೀಸ್ ಆಫೀಸರ್ ಬಗ್ಗೆ. ಈಗ ನಾವು ಯಾರಿಗೆ ಅರೆಸ್ಟ್ ಮಾಡಲಿಲ್ಲ. ನಾವು ನಮ್ಮ ಮೂರು ತಂಡ ಆರೋಪಿಗೆ ಅರೆಸ್ಟ್ ಮಾಡಲಿಕ್ಕೆ ಹೋಗಿದ್ದಾರೆ. ನಮಗೆ ವಿಶ್ವಾಸ ಇದೆ ಕಿ ನಾವು ಅವ್ರಿಗೆ ಕೂಡ ಎಲ್ಲ ಆರೋಪಿಗೆ ಕೂಡಲೇ ದಸ್ತಗಿರಿ ಮಾಡ್ತೀವಿ. ಅದೇ ನನಗೆ ಗೊತ್ತಿಲ್ಲ. ಬಟ್ ಈ ಆಸ್ ಆಫ್ ನೌ ನೋ ಬಡಿ ಈಸ್ ಅರೆಸ್ಟೆಡ್. ವಿ ವಿಲ್ ಅರೆಸ್ಟ್ ದೆಮ್ ಆಸ್ ಅರ್ಲಿ ಆಸ್ ಪಾಸಿಬಲ್. ಬೇಗ ಅರೆಸ್ಟ್ ಮಾಡಿ. ಸರ್, ಪ್ರಶಾಂತ್ ಅವರು ರಾಜಕಾರಣಿಯಾಗಿದ್ದರು, ನಗರಸಭಾ ಸದಸ್ಯರಾಗಿದ್ದರು, ಈಗ ಹಲವು ಆ್ಯಂಗಲ್ಗಳಲ್ಲಿ ನಾವು 360 ಎಲ್ಲ ಆ್ಯಂಗಲ್ ನಾವು ನೋಡ್ತಾ ಇದ್ದೀವಿ. ಎಲ್ಲ ಆ್ಯಂಗಲಿಂದ ತನಿಖೆ ಸರಿಯಾಗಿ 360 ಡಿಗ್ರಿ ಆ್ಯಂಗಲಲ್ಲಿ ತನಿಖೆ ಮಾಡಿ ಏನು ಕಾರಣ ಇದೆ ಆ ಪ್ರಕಾರ ನಾವು ತನಿಖೆ ಮಾಡಿ ಚಾರ್ಜ್ಶೀಟ್ ಕೊಡ್ತೀವಿ. ಸರ್, ಈಗ ಆರೋಪ ಇದೆಯಲ್ಲ, ಸಿ ಪಿ ಅವ್ರನ್ನ ರಜೆ ಮೇಲೆ ಹೋಗ್ಲಿಕ್ಕೆ ಹೇಳಿದ್ರೆ ಆ ಥರದ್ದು ಏನಾದ್ರು ನೋಟಿಸ್ ಮಾಡಿದ್ರೆ ಸರ್? ಆರೋಪಿಗೆ ಆರೋಪ ಇದೆಯಲ್ಲ, ಅವ್ರ ಮೇಲೆ ಅವ್ರಿಗೇನಾದ್ರು ನೋಟಿಸ್ ನೀಡಿದೀರಾ? ಈ ಕೇಸ್ ತನಿಖೆ ಇಂಪಾರ್ಷಿಯಲಿ ಆಗ್ಬೇಕು. ಅವ್ರ ಮೇಲೆ ಸ್ವಲ್ಪ ಇದು ಯಾರು ಆಪದನೆ ಕೊಟ್ಟಿದ್ದಾರೆ ಈ ಕೇಸ್ ಬಗ್ಗೆ ಇಂಪಾರ್ಷಿಯಲ್ ತನಿಖೆ ಆಗ್ಬೇಕು ಅಂತ ನಾವು ಅವ್ರಿಗೆ ಸ್ವಲ್ಪ ಈ ಕೇಸ್ ಅಲ್ಲಿ ರಜೆ ಮೇಲೆ ಎಸ್ ಪಿ ಅವರು ಕಳಿಸಿದ್ದಾರೆ. ಬಟ್ ಈಗ ನಾವು ನಮ್ಮ ಹಾಸನ್ ಜಿಲ್ಲಾ ಪೊಲೀಸ್ ಈ ಕೇಸ್ ಅಲ್ಲಿ ತುಂಬಾ ಸೀರಿಯಸ್ಲಿ ತಗೊಂಡಿದ್ದಾರೆ. ಈ ಕೇಸ್ ಅಲ್ಲಿ ಎಲ್ಲ ಆರೋಪಿಗೆ ಕೂಡಲೇ ದಸ್ತಗಿರಿ ಮಾಡಿ ನಾವು ಕೇಸ್ ತನಿಖೆ ಪೂರ್ಣಗೊಳಿಸ್ತೇವೆ. ಧನ್ಯವಾದ. ಥ್ಯಾಂಕ್ ಯು.